ಸಿದ್ದಾಪಂಚ ರಾಜ್ಯಗಳ ಫಲಿತಾಂಶ ಹೊರಬಿದ್ದಿದೆ. ಈ ಐದು ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಪ್ರಚಂಡ ಜಯ ಸಾಧಿಸಿದೆ. ಐದು ರಾಜ್ಯದ ರಿಸಲ್ಟ್ ಕರ್ನಾಟಕದ ಮೇಲೆ ಎಫೆಕ್ಟ್ ಏನು? ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟ ಪಂಚ ರಿಸಲ್ಟ್. ಮುಂಬರುವ ಎಲೆಕ್ಷನ್ನಲ್ಲಿ ಪ್ರತಿಷ್ಠೆಯ ಯುದ್ಧ ಏನಾಗುತ್ತೆ? ಇಡೀ ದೇಶದಲ್ಲೇ ಕುತೂಹಲ ಮೂಡಿಸಿದ್ದ ಪಂಚರಾಜ್ಯಗಳ ಫಲಿತಾಂಶ ಹೊರಬಿದ್ದಿದೆ. ಉತ್ತರಾಖಂಡ್, ಗೋವಾ, ಉತ್ತರ ಪ್ರದೇಶ ಹಾಗೂ ಮಣಿಪುರ ರಾಜ್ಯದ ಪೈಕಿ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಜಯ ಸಾಧಿಸಿದೆ. ಪಂಜಾಬ್ನಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಕ್ಷ ಟಕ್ಕರ್ ಕೊಟ್ಟಿದೆ. ಆದರೆ ಈ ಐದು ರಾಜ್ಯಗಳ ತೀರ್ಪು ಕರ್ನಾಟಕದ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಪಾಠ ಕಲಿಸಿದಂತಾಗಿದೆ. ಈ ರಿಸಲ್ಟ್ನಿಂದ ಬಿಜೆಪಿ ಏನ್ ಕಲಿಬೇಕು, ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋ ಮುನ್ಸೂಚನೆ ನೀಡಿದೆ. ಇನ್ನು ಪಂಜಾಬ್ ಸ್ಥಿತಿಯು ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೂ ಬರುತ್ತಾ ಅನ್ನುವಂತಹ ಟೆನ್ಷನ್ ಶುರುವಾಗಿದೆ. ಪಂಜಾಬ್ನಲ್ಲಿ ಅಧಿಕಾರದಲ್ಲಿದ್ದರೂ ಕಾಂಗ್ರೆಸ್ ಆಪ್ ಮುಂದೆ ಮಖಾಡೆ ಮಲಗಿದೆ. ಚರಣ್ಜಿತ್ ಸಿಂಗ್ ಚನ್ನಿ, ನವಜೋತ್ ಸಿಂಗ್ ಸಿಧು ಅವರ ಗುಂಪುಗಾರಿಕೆಯೇ ಪಂಜಾಬ್ನ ಈ ಸ್ಥಿತಿಗೆ ಕಾರಣವಾಯ್ತಾನೋ ಚರ್ಚೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಬೇಕಿದೆ. ಇಲ್ಲಾಂದ್ರೆ ಅಲ್ಲಿನ ಸ್ಥಿತಿ ಎಲ್ಲಿಗೂ ಬಂದರೂ ಅನುಮಾನವೇ ಇಲ್ಲ. ಜಂಬತನ ಉಡಾಫೆ ಬಿಟ್ಟಿಲ್ಲ ಅಂದ್ರೆ ಕಷ್ಟ ಕಷ್ಟ. ಬಂಡತನ ನಿರ್ಲಕ್ಷ್ಯತನ ಉಡಾಫೆ ಬಿಟ್ಟರಷ್ಟೇ ಉಳಿಗಾಲ. ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅಗ್ನಿಪರೀಕ್ಷೆಯೇ ಸರಿ. ಪಕ್ಷದ ಆಂತರಿಕ ಭಿನ್ನಮತ ಮರೆತು ಪಕ್ಷ ಸಂಘಟನೆ ಮಾಡಲೇಬೇಕಿದೆ. ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿ ಈ ಕ್ಷಣದಿಂದಲೇ ಹೋರಾಡಬೇಕಿದೆ. ಪ್ರತಿಷ್ಠೆಯ ಯುದ್ಧ ಗೆಲ್ಲಲು ಕಾಂಗ್ರೆಸ್ಸಿಗರ ಒಗ್ಗಟ್ಟು ಅತ್ಯಗತ್ಯವಾಗಿದೆ. ಬಂಡತನ ನಿರ್ಲಕ್ಷ್ಯತನ ಉಡಾಫೆತನ ಬಿಟ್ಟರಷ್ಟೇ ಉಳಿಗಾಲ ಅನ್ನೋದಕ್ಕೆ ಈ ಪಂಜಾಬ್ ಫಲಿತಾಂಶವೇ ಸಾಕ್ಷಿ. ಇನ್ನು ಪಂಚರಾಜ್ಯಗಳ ಜಯದ ಸಂಭ್ರಮದಲ್ಲಿ ರಾಜ್ಯ ಬಿಜೆಪಿ ನಾಯಕರು ತೇಲ್ತಿದ್ದಾರೆ. ಕರ್ನಾಟಕದ ರಾಜಕೀಯ ಪಕ್ಷಗಳಿಗೆ ಇದೊಂದು ಪಾಠ ಆಗಿರೋದ್ರಿಂದ ಎಲ್ಲರೂ ಅಲರ್ಟ್ ಆಗಲಿದ್ದಾರೆ. ಕಮಲ ಕಲಿಗಳು ಕೂಡ ಮುನ್ನೆಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಿದೆ.